ಜೆಡಿಎಸ್ ಜೊತೆ ಮೈತ್ರಿಗೆ ಬಿಜೆಪಿಯಲ್ಲೇ ವಿರೋಧ ಇದೆ. ದಿನಕ್ಕೊಬ್ಬ ನಾಯಕರು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಮೈತ್ರಿ ಬಗ್ಗೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಆಯಿತು, ಸದಾನಂದ ಗೌಡರಾಯಿತು, ಈಗ ಸೋಮಣ್ಣ ಅಸಮಾಧಾನ ಹೇಳಿದ್ರು ನಾಯಕರು ಕೇಳಿಸ್ಕೊಂಡು. ಮೈತ್ರಿಗೆ ಅನೇಕರು ಕಿರುಕುಳ ಕೊಡ್ತಕ್ಕಂಥದ್ದು, ಆಮೇಲೆ ಜೆಡಿಎಸ್ನವರು ಕೂಡ ನಾನಾ ಥರದ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥದ್ದು ಎಲ್ಲ ಕೂಡ ನಾನು ಹತ್ತಿರದಿಂದ ನೋಡಿದ್ದೇನೆ. ವೈಯಕ್ತಿಕವಾಗಿ ನನಗೆ ಕೂಡ ಅಸಮಾಧಾನ ಆಗಿದೆ. ಯಾಕೆಂದ್ರೆ 20 ವರ್ಷದಿಂದ ಅವ್ರಿಗೆ ಎಗೇನೆಸ್ಟಾಗಿ ನಾನು ಫೈಟ್ ಮಾಡಿಕೊಂಡು ಬಂದಿರತಕ್ಕಂಥದ್ದು, ಅದರಿಂದ ಈಗ ಏಕಾಏಕಿ ಇವರು ಯಾರನ್ನೂ ಕಾನ್ಫಿಡೆನ್ಸ್ ತೆಗೆದುಕೊಳ್ಳದೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಂತಂದರೆ ವೈಯಕ್ತಿಕವಾಗಿ ನನ್ನ ಅದು ವಿರೋಧ ಇದೆ. ನಮ್ಮ ಕಾರ್ಯಕರ್ತರು ಕೂಡ 20 ವರ್ಷದಿಂದ ಅವ್ರ ಜೊತೆಯಲ್ಲಿ ಫೈಟ್ ಮಾಡ್ತಾ ಇದ್ದೇವೆ, ಮಾನಸಿಕವಾಗಿ ಹಿಂಸೆ ಕೂಡ ಅವರಿಂದ ಅನುಭವಿಸಿದ್ದೇವೆ. ಈಗ ಏಕಾಏಕಿ ಮಾಡಿ ಅಂತಂದರೆ ಆಗೋದಿಲ್ಲ. ನೋವಿದೆ ಸರ್, ಇದು ನೀವು ಹೇಳುವಂಥದ್ದು ಸರಿ ಇದೆ. ಇದು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಗಬೇಕಿತ್ತು ಅದು ಆಗಬೇಕಿತ್ತು, ಅದು ಆಗಲಿಲ್ಲ. ಇದರಿಂದಾಗಿ ರಾಜ್ಯದಲ್ಲಿರುವಂತಹ ಪಕ್ಷದ ಪ್ರಮುಖರಿಗೆ, ಕಾರ್ಯಕರ್ತರಿಗೆ, ಎಲ್ರಿಗೂ ಕೂಡ ಮನಸ್ಸಿಗೆ ಒಂದು ನೋವಿದೆ. ಒಂದಷ್ಟು ಕಾರ್ಯಕರ್ತರು ತಾವು ಏನಪ್ಪ ನಮ್ಮ ಪಕ್ಷ ಹಿಂಗಾಯ್ತಲ್ಲ ಅಂತ ಹೇಳುವಂಥ ಭಾವನೆಗಳು ಇವತ್ತು ಜನರಲ್ಲಿರುವಂಥದ್ದು ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಯಾವುದೋ ಒಬ್ಬ ಒಂದು ತೀರ್ಮಾನಗಳಾಗಲಿಲ್ಲ ಅಂತ ಹೇಳೋದಕ್ಕೆ ಬೇಕಾಗಿ ನಾವು ಸುಮ್ಮನೆ ಕೂತ್ಕೊಳ್ಳೋ ಹಂಗಿಲ್ಲ. ಬಿಜೆಪಿ ಬರೋಗಂಟ ನಾನು ಸೋತಿರಲಿಲ್ಲ. ಬಿಜೆಪಿಗೆ ಬಂದಮೇಲೆ 4 ಸಾರಿನೋ 5 ಸಾರಿನೋ ಸೋಲಿಸ್ಬಿಟ್ಟು ಸಾಹೇಬ್ರೆ ನಾನು ಸೋತೇ ಇರಲಿಲ್ಲ. ಸಾಹೇಬ್ರೆ ಬಿಜೆಪಿ ಬರೋಗಂಟ ನಾನು ಸೋತೇ ಇರಲಿಲ್ಲ. ಇಂಡಿಪೆಂಡೆಂಟ್ ಆಗಿ ML ಆದೆ. ಹಾಗಾಗಿ ನಿಮ್ಗೆ ವಿನಂತಿ ಮಾಡ್ತೀನಿ, ಅರ್ಹತೆ ಮತ್ತು ಅವಕಾಶಗಳು ಬಂದಾಗ ಅವ್ನು ಗೆದ್ಬಿಟ್ರೆ ಏನು ಮಾಡಿಬಿಡ್ತಾನೋ, ಇವ್ನು ಗೆದ್ಬಿಟ್ರೆ ಏನು ಮಾಡಿಬಿಡ್ತಾನೋ, ಇವ್ನು ಬಂದರೆ ಏನು ತೊಂದರೆ ಕೊಡ್ತಾನೋ, ಇದನ್ನು ಬಿಟ್ಬಿಡ್ರಿ. ಬೇರೆಯವ್ರಿಗೆ ಅನಾನುಕೂಲ ಆಗದೆ ನಮ್ಮವ್ರಿಗೊಂದು ಅವಕಾಶ ಇದೆ ಅಂದರೆ ಅಂತ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಡೀ ನನ್ನ ಜೀವನದಲ್ಲಿ 57-58 ಸದ್ಯಕ್ಕೆ ಬಿಜೆಪಿಯಲ್ಲಿ ಅಸಮಾಧಾನ ಬಿಟ್ಟರೆ ಬೇರೇನು ಇಲ್ವಾ ಪ್ರಶಾಂತ್? ನೋಡಿ, ಕಾನ್ಫ್ಲಿಕ್ಟ್ ಮತ್ತು ದ್ವಂದ್ವಗಳಿಂದಲೇ ಸುದ್ದಿ ಇರೋದು. ನಾವು ಇಸ್ರೇಲ್ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಈಗ ಬಿಜೆಪಿ JDS ಮೈತ್ರಿಯೊಂದು ಕೂಡ ಕಾನ್ಫ್ಲಿಕ್ಟ್ ಇದೆ, ದ್ವಂದ್ವ ಇದೆ. ನಾನಾ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಹಜವಾಗಿ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಹೋಗುವ ಒಂದು ಕಾಲು ಹೊರಗಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಹತ್ತ. ಹೀಗಾಗಿ ಬಿಜೆಪಿ JDS ಮೈತ್ರಿಯಿಂದ ನನಗೆ ಅಸಮಾಧಾನ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಸದಾನಂದ ಗೌಡರಿಗೆ ಬೆಂಗಳೂರು ಉತ್ತರದಿಂದ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತಕ್ಕಂಥ ಆತಂಕ ಇದೆ. ಈಗ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಸುದ್ದಿಯಲ್ಲಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸೋಮಣ್ಣ ಅವ್ರದ್ದು ಕಳೆದ ಬಾರಿಯ ಸ್ವಯಂ ಕೃತ ಅಪರಾಧ. ಅವ್ರಿಗೆ ಯಾರೂ ಗೋವಿಂದರಾಜನಗರದಿಂದ ನಿಲ್ಲಬೇಡಿ ಅಂತಕ್ಕಂಥದ್ದನ್ನು ಹೇಳಿರಲಿಲ್ಲ. ಅವ್ರಿಗೆ ಗೋವಿಂದರಾಜನಗರದಿಂದ ಗೆಲ್ತೀನಿ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಚಾಮರಾಜನಗರಕ್ಕೆ ಟಿಕೆಟ್ ಕೇಳಿದರು. BJP ಹೇಳ್ತು ಚಾಮರಾಜನಗರಕ್ಕೂ ಒಂದೇ ಕೊಡೋಲ್ಲ, ನೀವು ವರುಣಕ್ಕೂ ನಿಲ್ಲಿ ಚಾಮರಾಜನಗರಕ್ಕೂ ನಿಲ್ಲಿ ಅಂತಕ್ಕಂಥದ್ದು ಎರಡು ದೋಣಿ ಮೇಲೆ ಕಾಲಿಟ್ಟ ಪರಿಣಾಮವಾಗಿ ಸೋಮಣ್ಣ ಎರಡೂ ಕಡೆ ಸೋತು. ಈಗ JDS ಮತ್ತು BJPಯ ಮೈತ್ರಿಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗನ್ಸುತ್ತೆ ನೋಡಿ, ಮೈತ್ರಿಯ ಬಗ್ಗೆ ನಾನಾ ರೀತಿಯ ಜೆನ್ಯೂನ್ ವಿರೋಧಗಳು ಇವೆ, ಇಲ್ಲ ಕಾಂಗ್ರೆಸ್ಗೆ ಹೋಗಬೇಕು ಅನ್ನುವ ಕಾರಣಕ್ಕೋಸ್ಕರ ಕೆಲವರು ವಿರೋಧ ಮಾಡ್ತಿರ್ತಕ್ಕಂಥವ್ರು ಇದ್ದಾರೆ. ಮುಖ್ಯವಾಗಿ BJP ಸಮಸ್ಯೆಯನ್ನು ಹೇಗೆ ಕರ್ನಾಟಕದಲ್ಲಿ ಬಗೆಹರಿಸುತ್ತೆ ಅಂತಕ್ಕಂಥದ್ದು ಮುಖ್ಯ. ರಾಜ್ಯಾಧ್ಯಕ್ಷರು ಯಾವಾಗ ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಯಾರು ಬರ್ತಾರೆ, ಏನಾಗಿದೆ BJPಯಲ್ಲಿ ಅಂತಂದರೆ ಒಂದು ಸ್ಟ್ರಾಟಜಿ ಇಲ್ಲ, ಡೈರೆಕ್ಷನ್ ಇಲ್ಲ. ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ JDS ಮೈತ್ರಿ ಇದೆ, ಆದರೆ BJPಗೆ ಯಾರು ನಾಯಕರು ಅನ್ನುವ ಪ್ರಶ್ನೆ ಬಂದಾಗ ಯಾರು ಇಲ್ಲ. ಆ ಕಾರಣದಿಂದ ನಾನಾ ರೀತಿಯ ಅಭಿಪ್ರಾಯಗಳು ಏನೋ ಹೊರಗಡೆ ಬಂದು ಹೇಳುತ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.